ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡು ಯೂಟ್ಯೂಬಲ್ಲಿ ದುಡ್ಡನ್ನು ತಗೊಳ್ತಾ ಇದ್ದೀರಾ, ಪೇಮೆಂಟ್ನ ನೀವು ತಗೊಳ್ತಾ ಇದ್ದೀರಾ, ನೀವೆಲ್ಲರೂ ಕೂಡ ಟ್ಯಾಕ್ಸ್ ಫಾರ್ಮ್ನ ನೀವು ಸಬ್ಮಿಟ್ ಮಾಡಬೇಕು. ನೀವು ಟ್ಯಾಕ್ಸ್ ಫಾರ್ಮ್ನ ಸಬ್ಮಿಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಪೇಮೆಂಟ್ ನಿಮಗೆ ಕರೆಕ್ಟಾಗಿ ಆಗೋದಿಲ್ಲ. ಜೊತೆಗೆ ನಿಮಗೆ ನೀವು ಏನು ದುಡ್ಡು ಮಾಡ್ತಾ ಇದ್ದೀರಾ ಅದರಲ್ಲಿ 24% ನಿಮಗೆ ಕಟ್ಟಾಗಿ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ. ಇದೇನು ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ಯೂಟ್ಯೂಬ್ ಪೇಮೆಂಟ್ ನಿಮಗೆ ಟೈಮ್ ಟು ಟೈಮ್ಗೆ ಕರೆಕ್ಟಾಗಿ ನಿಮಗೆ ಬರಬೇಕು, ಮತ್ತು 24% ನಿಮಗೆ ಟ್ಯಾಕ್ಸು ಕಟ್ಟಾಗಬಾರ್ದು ಅಂತಂದರೆ ನೀವು ಟ್ಯಾಕ್ಸ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕು. ಆಯಿತಾ, ಇವಾಗ ನಾನು ನಿಮಗೆ ಟ್ಯಾಕ್ಸ್ ಫಾರ್ಮ್ನ ಸಬ್ಮಿಟ್ ಮಾಡೋದು ಹೇಗೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ವೀಡಿಯೋನ ಫುಲ್ಲು ನೋಡಿ ಕೊನೆ ತನಕ, ನಾನು ನಿಮಗೆ ನೀಟಾಗಿ ಎಲ್ಲವೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದನ್ನು ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಮಿಸ್ ಆಗಿ ಏನಾದರೂ ಬೇರೆ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಫಾರ್ಮು ಕರೆಕ್ಟಾಗಿ ಸಬ್ಮಿಟ್ ಆಗೋಲ್ಲ, ಆಮೇಲೆ ನಿಮಗೆ ಪ್ರಾಬ್ಲಮ್ಸ್ಗಳು ಅರೈವ್ ಆಗುತ್ತೆ, ಆಮೇಲೆ ನೀವು ಯಾರು ಕೇಳಿದ್ರೂ ಕೂಡ ಅದಕ್ಕೇನು ಸೊಲ್ಯೂಷನ್ಸ್ ಇರೋಲ್ಲ. ಒಂದ್ಸಲ ಅಪ್ಲೈ ಆದಮೇಲೆ ಮುಗೀತು. ಆಯಿತಾ, ಸೊ ಹಾಗೆ ವೀಡಿಯೋನ ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ವೀಡಿಯೋದಲ್ಲಿ ನಾನು ನಿಮಗೆ ಎಲ್ಲನೂ ಕೂಡ ತೋರಿಸ್ತೀನಿ. ಓಕೆ, ಸೊ ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಹಂಗೆ ನೋಡ್ತಾ ಇರೋಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡ್ಕೊಬಿಡಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ, ಸೊ ಇವಾಗ ನಾನು ನಿಮಗೆ ಏನು ಮಾಡಬೇಕು ಅನ್ನೋದನ್ನ ಪ್ರೊಸೀಜರ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಲಾಗಿನ್ ಮಾಡ್ಕೊಳ್ಳಿ. ನಾನು ಸಿಸ್ಟಮಲ್ಲಿ ತೋರಿಸ್ತಾ ಇದ್ದೀನಿ ಗೈಸ್, ಇದನ್ನು ನೀವು ಮೊಬೈಲಲ್ಲಿ ಮಾಡ್ತಾ ಇರೋರು. ಸೊ ನಿಮ್ಮ ಒಂದು ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಆಯಿತಾ, ಕ್ರೋಮಲ್ಲಿ ನೀವು ಗೂಗಲ್ನ ಓಪನ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ನ ಈ ಥರ ಓಪನ್ ಮಾಡ್ಕೊಳ್ಳಿ ಡೆಸ್ಕ್ಟಾಪ್ ಸೈಟಲ್ಲಿ. ಅವಾಗ ನಿಮಗೂ ಕೂಡ ಇದೇ ಥರ ಬರುತ್ತೆ. ಸೊ ಇಲ್ಲಿ ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಓಪನ್ ಮಾಡಿಕೊಂಡಾಗ ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ ಆಲ್ರೆಡಿ, ಆ್ಯಕ್ಷನ್ ನೀಡೆಡ್, ಯುವರ್ US ಟ್ಯಾಕ್ಸ್ ಫಾರ್ಮ್ ವಿಲ್ ಎಕ್ಸ್ಪೈರ್ ಅಟ್ ದ ಎಂಡ್ ಆಫ್ 2024, ರೀಸಬ್ಮಿಟಿಟಿ ಇನ್ ಆಡ್ಸೆನ್ಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಟು ಮೇಕ್ ಶೋರ್ ಅಕ್ಯುರೇಟ್ ವಿತ್ ಹೋಲ್ಡಿಂಗ್ ಟ್ಯಾಕ್ಸಸ್ ಆರ್ ಅಪ್ಲೈಡ್ ಅಂತಂದ್ಬಿಟ್ಟು. ಇಲ್ಲಿ ನಿಮಗೆ ರೀಸಬ್ಮಿಟ್ ಟ್ಯಾಕ್ಸ್ ಇನ್ಫೋ ಮತ್ತು ಡಿಸ್ಮಿಸ್ ಅಂತ ಎರಡು ಆಪ್ಷನ್ ಇರುತ್ತೆ. ಇಲ್ಲಿ ನೀವು ರೀಸಬ್ಮಿಟ್ ಟ್ಯಾಕ್ಸ್ ಇನ್ಫೋ ಮೇಲಾದರೂ ನೀವು ಕ್ಲಿಕ್ನ ಮಾಡ್ಬೋದು. ಸೊ ನಿಮಗೆ ಡೈರೆಕ್ಟಾಗಿ ಆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಟ್ಯಾಕ್ಸ್ ಫಾರ್ಮ್ನ ಸಬ್ಮಿಟ್ ಮಾಡೋದಕ್ಕೆ ಇದು ಯಾರಿಗೆಲ್ಲ ಈ ಥರ ನೋಟಿಫಿಕೇಶನ್ ತೋರಿಸ್ತಾ ಇರುತ್ತೆ ಅಂತಂದರೆ, ಯಾರೆಲ್ಲ ಆಲ್ರೆಡಿ ಟ್ಯಾಕ್ಸ್ ಫಾರ್ಮ್ನ ಸಬ್ಮಿಟ್ ಮಾಡಿದಿರೋ ಅವ್ರದ್ದು ಎಕ್ಸ್ಪೈರ್ ಆಗ್ತಾ ಇದೆ ಅಂತಂದರೆ ಮಾತ್ರ ನಿಮ್ಗೆ ಈ ಥರ ನೋಟಿಫಿಕೇಶನ್ ತೋರಿಸುತ್ತೆ. ಈಗ ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನೀವು ಹೊಸದಾಗಿ ಟ್ಯಾಕ್ಸ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ಥರ ಎಲ್ಲ ತೋರಿಸಲ್ಲ. ಅರ್ಥ ಆಯಿತಾ? ಸೊ ಇದು ನಾನು ನಿಮಗೆ ರೀಸಬ್ಮಿಟ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಬ್ಮಿಟ್ ಮಾಡೋದು ಇದೇ ಥರನೇ, ರೀಸಬ್ಮಿಟು ಕೂಡ ಒಂದೇ ಥರ ಪ್ರೊಸೀಜರು. ಈ ವಿಡಿಯೋ ಮಾಡ್ತಾ ಇರೋದು ನಾನು ಯಾಕೆ ಅಂತಂದರೆ, ಸೊ ಇವತ್ತು ಎಲ್ರಿಗೂ ಕೂಡ ಯೂಟ್ಯೂಬರ್ಸ್ಗಳಿಗೆ ರೀಸಬ್ಮಿಟ್ ಮಾಡೋದಕ್ಕೆ ಆಪ್ಷನ್ ಬಂದಿದೆ ಅದಕ್ಕೋಸ್ಕರ. ಓಕೆ, ಸೊ ಇಲ್ಲಾದರೂ ಕ್ಲಿಕ್ನ ಮಾಡಿ ಅಥವಾ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ನೀವು ಲಾಗಿನ್ ಮಾಡ್ಕೋಬೇಕು. ನಾನು ಇವಾಗ ನನ್ನ ಒಂದು ಗೂಗಲ್ ಆಡ್ಸೆನ್ಸ್ ನಾನು ಲಾಗಿನ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ನಿಮಗೆ ಮೇಲ್ಗಡೆ ನೋಟಿಫಿಕೇಶನ್ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋ ಅಂತ ಇಲ್ಲಾದರೂ ಕ್ಲಿಕ್ ಮಾಡ್ಬೋದು, ಅಥವಾ ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಪೇಮೆಂಟ್ಸ್ ಇನ್ಫೋ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಸೊ ನಿಮಗೆ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಇಲ್ಲಿ ಮ್ಯಾನೇಜ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಯುನೈಟೆಡ್ ಸ್ಟೇಟಸ್ ಟ್ಯಾಕ್ಸ್ ಇನ್ಫೋ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಒಂದು ಪೆನ್ಸಿಲ್ದು ಒಂದು ಸಿಂಬಲ್ ಇರುತ್ತೆ. ಸೊ ಇದ್ರ ಮೇಲೆ ಜಸ್ಟು ನೀವು ಕ್ಲಿಕ್ನ ಮಾಡಿ ಅವಾಗ ನಿಮಗೆ ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆಯಿತಾ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ನಮಗೆ ಇಲ್ಲಿ ಕೆಳಗಡೆ ಯುನೈಟೆಡ್ ಸ್ಟೇಟ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಫಾರ್ಮ್ W8BEN ಅಂತ ಒಂದು ಆಪ್ಷನ್ ಇದೆ. ಸೊ ನಾವು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀನಿ, ಇದು ಆಲ್ರೆಡಿ ಹಳೇದಿದು. ಆಯಿತಾ, ಇವಾಗ ಏನಾಗಿದೆ ಅಂತಂದರೆ ಇದು ನಮಗೆ ಇವಾಗ ಇದಾಗಿದೆ ಅಂದರೆ ಎಕ್ಸ್ಪೈರ್ ಆಗಿದೆ. ಈಗ ನಾವು ಹೊಸದಾಗಿ ನಾವು ಮಾಡಬೇಕು ಅಲ್ವಾ, ಸೊ ಮತ್ತೆ ಹೊಸದಾಗಿ ರೀಸಬ್ಮಿಟ್ ಮಾಡಬೇಕು. ಅದಕ್ಕೋಸ್ಕರ ಶೋ ಟ್ಯಾಕ್ಸ್ ಡೀಟೇಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಆಯಿತಾ, ಇದು ಯಾರಿಗೆಲ್ಲ ಈ ಥರ ತೋರಿಸ್ತಾ ಇರುತ್ತೆ ಅಂತಂದರೆ ಕನ್ಫ್ಯೂಸ್ ಆಗಿಬಿಡಿ ಗೈಸ್. ಈ ವಿಡಿಯೋ ನೋಡ್ತಾ ಇರೋರು ಇದು ಈ ಥರ ತೋರಿಸೋದು ಆಲ್ರೆಡಿ ಸಬ್ಮಿಟ್ ಮಾಡಿರ್ತಾರೆ ನೋಡಿ ಟ್ಯಾಕ್ಸ್ ಫಾರ್ಮು, ಅವ್ರಿಗೆ ಮಾತ್ರ ಈ ಥರ ತೋರಿಸುತ್ತೆ. ನೀವೇನಾದರೂ ಹೊಸದಾಗಿ ಯೂಟ್ಯೂಬರ್ಸ್ಗಳೇನಾದರೂ ಈ ವಿಡಿಯೋ ಓಪನ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಈ ಥರ ತೋರಿಸಲ್ಲ. ಆಯಿತಾ, ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನೀವು ಹೊಸದಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಆಯಿತಾ, ನಿಮ್ಗೆ ಈ ವಿಡಿಯೋ ಕನ್ಫ್ಯೂಸ್ ಆಗುತ್ತೆ, ಬೆಟರ್ ನೀವು ಆ ಒಂದು ವೀಡಿಯೋನ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೇಮ್ ಪ್ರೊಸೀಜರ್ ಇರುತ್ತೆ, ಬಟ್ ಇಲ್ಲಿ ನಿಮ್ಗೆ ಈ ಥರ ಆಪ್ಷನ್ಸ್ ತೋರಿಸ್ತಾ ಇರಲ್ಲ ಅಷ್ಟೇ. ಸೊ ಇಲ್ಲೇನು ಮಾಡಿ, ಶೋ ಟ್ಯಾಕ್ಸ್ ಡೀಟೇಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಒಂದು ಸೆಕೆಂಡು ನೋಡಿ, ಇಲ್ಲಿ ಸಬ್ಮಿಟ್ ನ್ಯೂ ಫಾರ್ಮ್ ಅಂತ ಬರುತ್ತೆ ಮೇಲ್ಗಡೆ ಒಂದು ಆಪ್ಷನ್ನು. ಆಯಿತಾ, ಸೊ ಇವಾಗ ನಾವು ಹೊಸದಾಗಿ ಸಬ್ಮಿಟ್ ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ಇಲ್ಲಿ ನೋಡಿ, ನಂದು ಎಕ್ಸ್ಪೈರ್ ಆಗಿದೆ, ಈ ಅಂದರೆ ಈ ವರ್ಷ ಎಕ್ಸ್ಪೈರ್ ಆಗುತ್ತೆ, December 31, 2024 ಎಕ್ಸ್ಪೈರ್ ಆಗುತ್ತೆ. ಒಂದು ಸೆಕೆಂಡ್ ಗೈಸ್.
ಓಕೆ, ಒಂದು ಪಾರ್ಸೆಲ್ ಇದೆ, ಪಾರ್ಸೆಲ್ ಇಸ್ಕೊಬಂದ್ಬಿಡ್ತೇನೆ. ಇಲ್ಲಿ ನಂದು ಎಕ್ಸ್ಪೈರ್ ಆಗಿದೆ, ಆಯ್ತಾ, ಎಕ್ಸ್ಪೈರ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಇಲ್ಲಿ ರೀಸಬ್ಮಿಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಸಬ್ಮಿಟ್ ನ್ಯೂ ಫಾರ್ಮ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಫ್ ಯು ಸ್ಟಾರ್ಟ್ ಎ ನ್ಯೂ ಫಾರ್ಮ್, ಯುವರ್ ಪ್ರೀವಿಯಸ್ಲಿ ಸಬ್ಮಿಟೆಡ್ ಫಾರ್ಮ್ ವಿಲ್ ಬಿ ರಿಮೂವ್ಡ್ ಅಂತ ಬರುತ್ತೆ. ಸೊ ಇಲ್ಲಿ ಸ್ಟಾರ್ಟ್ ನ್ಯೂ ಫಾರ್ಮ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟಾರ್ಟ್ ಫಾರ್ಮ್ ಮೇಲೆ ಕ್ಲಿಕ್ನ ಮಾಡಿ, ಆಯಿತಾ. ಸೊ ಇಲ್ಲಿ ನಿಮಗೆ ನೆಕ್ಸ್ಟು ನಿಮ್ಮ ಒಂದು ಐ ಡಿ ಪಾಸ್ವರ್ಡ್ ಕೇಳುತ್ತೆ, ಅಂದರೆ ನೀವು ಗೂಗಲ್ ಆಡ್ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ರಲ್ಲ ಅದ್ರ ಪಾಸ್ವರ್ಡ್ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಪಾಸ್ವರ್ಡ್ನ ನೀವು ಎಂಟರ್ ಮಾಡಾದ್ಮೇಲೆ ಸೊ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾನು ತೋರಿಸ್ತಾ ಹೋಗ್ತೀನಿ, ಇದನ್ನು ನೀವು ಮಾಡ್ತಾ ಹೋಗಿ ಒಂದೊಂದಾಗಿ. ಈಗ ನಾನು ಏನು ಪ್ರೋಸೆಸ್ ತೋರಿಸ್ತೀನಿ, ಇದು ಹೊಸದಾಗಿ ಯೂಟ್ಯೂಬರ್ಸ್ ಇರ್ತಾರೆ ನೋಡಿ, ಅವರು ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಬೇಕು ಅಂದ್ಕೊಂಡಿರೋರು ಅವ್ರಿಗೂ ಕೂಡ ಸೇಮ್ ಪ್ರೊಸೀಜರ್ ಇಲ್ಲಿಂದ, ಆಯಿತಾ. ಸೊ ಈಗ ಇಲ್ಲಿ ನಮಗೆ ಫಸ್ಟ್ ಆಪ್ಷನ್ನು ವಾಟ್ ಟೈಪ್ ಆಫ್ ಅಕೌಂಟ್ ಇಸ್ ಕೆ ಪಿ ಲಿಕೇಶ್ ಕುಮಾರ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ಎರಡು ಆಪ್ಷನ್ ಇರುತ್ತೆ, ಇಂಡಿವಿಜುವಲ್ ಮತ್ತು ನಾನ್ ಇಂಡಿವಿಜುವಲ್ ಅಂತ. ಸೊ ನೀವು 100% ನೀವು ಇಂಡಿವಿಜುವಲ್ನ ಸೆಲೆಕ್ಟ್ ಮಾಡಬೇಕು, ಆಯಿತಾ. ಸೊ ನಾನು ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ತೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ನಾನು ಏನೇನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದು ಕ್ಲಿಕ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಬೇರೆದೇನಾದರೂ ಮಿಸ್ ಆಗಿ ನೀವು ಸೆಲೆಕ್ಟ್ ಮಾಡಿದ್ರೆ ಸೊ ಪ್ರಾಬ್ಲಮಲ್ಲಿ ಸಿಗಾಕೊಳ್ತೀರಾ, ಆಯಿತಾ. ಸೊ ಆರ್ ಯು ಎ ಸಿಟಿಸನ್ ಆರ್ ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ನೀವು ಯುನೈಟೆಡ್ ಸ್ಟೇಟ್ಸಲ್ಲಿ ನೀವು ಇದ್ದೀರಾ, ನೀವು ಆ ಒಂದು ಇದರಲ್ಲಿರೋರ ಅಂತ ಕೇಳ್ತಿದ್ದಾರೆ. ನಾನು ಇಲ್ಲಪ್ಪ, ಸೊ ಅದಕ್ಕೋಸ್ಕರ ನೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಸೆಲೆಕ್ಟ್ W8 ಟ್ಯಾಕ್ಸ್ ಫಾರ್ಮ್ ಟೈಪ್ ಅಂತ ಬರುತ್ತೆ. ಇಲ್ಲಿ ಎರಡು ಆಪ್ಷನ್ ಬರುತ್ತೆ, W8BEN ಅಂತ, ಇನ್ನೊಂದು W8ECI ಅಂತ. ಸೊ ನಾವಿಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು, W8BEN ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ W8BEN ಫಾರ್ಮ್ನ ನೀವು ಕ್ಲಿಕ್ನ ಮಾಡಿ. ಅದಾದಮೇಲೆ ಸೊ ನೀವು ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮಗೆ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಓಕೆ ಓಕೆ. ಸೊ ಇಲ್ಲಿ ನಿಮ್ಮ ಒಂದು ಹೆಸರು ಬರುತ್ತೆ, ಟ್ಯಾಕ್ಸ್ ಐಡೆಂಟಿಟಿ ಅಂತ ಬಂದ್ಬಿಟ್ಟು ನಿಮ್ಮ ಹೆಸರು ಬರುತ್ತೆ, ನಿಮ್ಮ ಹೆಸರು ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ DBA ಅಂತ ಇದೆ ನೋಡಿ, ಎರಡನೇ ಬಾಕ್ಸು, ಇದನ್ನೇನು ಫಿಲ್ ಮಾಡೋಕ್ಕೋಗ್ಬೇಡಿ, ಆಯಿತಾ. ಅದಾದಮೇಲೆ ಕೆಳಗಡೆಗೆ ಬನ್ನಿ, ಇಲ್ಲಿ ಕಂಟ್ರಿ ಆರ್ ರೀಜನ್ ಆಫ್ ಸಿಟಿಸನ್ಶಿಪ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಸೊ ನಮ್ಮದು ಕಂಟ್ರಿ ಇಂಡಿಯಾ, ಸೊ ಹಂಗಾಗಿ ನಾನು ಈಗ ಇಂಡಿಯಾ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಟೈಪ್ ಮಾಡಿದ್ರೆ ಬರ್ತಾ ಇಲ್ಲ, ಸೊ ಬೆಟರ್ ನಾನು ಇಲ್ಲೇ ಹೋಗ್ತೀನಿ. ಓಕೆ, ಇಂಡಿಯಾ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಟ್ಯಾಕ್ಸ್ ಪೇಯರ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಇದೆ. ಸೊ ಇಲ್ಲಿ ಫಾರಿನ್ ಟಿನ್ ಅಂತ ಇದೆ ನೋಡಿ, ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಬೇಕಿಲ್ಲಿ, ಅರ್ಥ ಆಯಿತಾ. ಸೊ ಪ್ಯಾನ್ ಕಾರ್ಡ್ ನಂಬರ್ ಕಂಪಲ್ಸರಿ ಹಾಕ್ಲೇಬೇಕು ನೀವು ಇಲ್ಲಿ. ಸೊ ಇಲ್ಲಿ ನೀಟಾಗಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ನಾನು ಇವಾಗ ನನ್ನ ಒಂದು ಪ್ಯಾನ್ ಕಾರ್ಡ್ ನಂಬರ್ ಏನಿದೆ ಅದನ್ನು ಹಾಕ್ಕೊಳ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಪರ್ಮನೆಂಟ್ ರೆಸಿಡೆನ್ಸ್ ಅಡ್ರೆಸ್ ಅಂತ ಬರುತ್ತೆ. ಇಲ್ಲಿ ನಂದು ಪರ್ಮನೆಂಟ್ ಇದೆ ಅಡ್ರೆಸ್ಸು, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕಂಟ್ರಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನಿಮ್ಮ ಒಂದು ಅಡ್ರೆಸ್ನ ನೀವು ಟೈಪ್ ಮಾಡಬೇಕು, ಆಯಿತಾ. ಕಂಪ್ಲೀಟ್ಲಿ ನಿಮ್ಮ ಒಂದು ಅಡ್ರೆಸ್ ಹೆಂಗಿದೆ ಆ ಥರ ನೀವು ಟೈಪ್ ಮಾಡಬೇಕು. ಇಲ್ಲಿ ಸ್ಟ್ರೀಟ್ ಅಡ್ರೆಸ್ಸು ಮತ್ತು ಎಲ್ಲವೂ ಕೂಡ ಸಿಟಿ, ಪಿನ್ ಕೋಡು ಮತ್ತು ಸ್ಟೇಟು ಎಲ್ಲವೂ ಕೂಡ ನೀಟಾಗಿ ಹಾಕ್ಕೊಂಡು ನೀವು ಫಿಲ್ ಮಾಡಬೇಕು, ಆಯಿತಾ. ಸೊ ಅದಾದಮೇಲೆ ಈ ಒಂದು ಬಾಕ್ಸು ಮೇಲಿಂಗ್ ಅಡ್ರೆಸ್ ಈಸ್ ಸೇಮ್ ಆ್ಯಸ್ ಪರ್ಮನೆಂಟ್ ಸೇಮ್ ಇತ್ತು ಅಂತಂದರೆ ಇದನ್ನು ಟಿಕ್ ಮಾಡಿ, ಆಯಿತಾ. ಸೊ ಇಲ್ಲ ಬೇರೆ ಇದೆ ಅಂತಂದರೆ ಇಲ್ಲಿ ನೀವು ಮತ್ತೆ ಬೇರೆ ಫಿಲ್ ಮಾಡ್ಕೋಬೇಕು. ನನಗೆ ಸೇಮ್ ಇರುತ್ತೆ, ಸೇಮ್ ಇದನ್ನು ನಾನು ಟಿಕ್ ಮಾಡ್ಕೊಳ್ತೀನಿ, ಆಯಿತಾ. ಇವಾಗ ನಾನು ಅಡ್ರೆಸ್ನ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ, ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸ್. ಸೊ ಈಗ ಅಡ್ರೆಸ್ ಫಿಲ್ ಮಾಡಿದ್ದೀನಿ, ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಿಮಗೆ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಅದಾದಮೇಲೆ ಆರ್ ಯು ಕ್ಲೈಮಿಂಗ್ ಎ ರೆಡ್ಯೂಸ್ಡ್ ರೇಟ್ ಆಫ್ ವಿತ್ ಹೋಲ್ಡಿಂಗ್ ಅಂಡರ್ ಎ ಟ್ಯಾಕ್ಸ್ ಟ್ರೀಟಿ ಅಂತ ನಿಮ್ಗೆ ಆಪ್ಷನ್ ಬರುತ್ತೆ. ಇಲ್ಲಿ ನೋ ಮತ್ತು ಎಸ್ ಇರುತ್ತೆ, ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಎಸ್ಸನ್ನು ಸೆಲೆಕ್ಟ್ ಮಾಡಿ ಈ ಒಂದು ಬಾಕ್ಸನ್ನು ಟಿಕ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿ ಕಂಟ್ರಿ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಕಂಟ್ರಿನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ನಾನು ನಮ್ಮ ಒಂದು ಕಂಟ್ರಿನ ಹಾಕ್ಕೊಳ್ತೀನಿ, ಇಂಡಿಯಾ. ಓಕೆ, ಸೊ ನೀವೇನಾದರೂ US ಅಲ್ಲಿ ಇದ್ದೀರಂದರೆ US ಮಾಮೂಲಿ ನಿಮ್ಮದು ಏನಿದೆ ಅದು ಹಾಕೋಬೇಕು, ಆಯಿತಾ. ಸೊ ಅದಾದಮೇಲೆ ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸ್ಪೆಷಲ್ ರೇಟ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದೆ. ಇಲ್ಲಿ ಮೂರು ಬಾಕ್ಸ್ ಇದೆ, ಫಸ್ಟ್ ಬಾಕ್ಸ್ನ ಟಿಕ್ ಮಾಡಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ಓಪನ್ ಆಗುತ್ತೆ. ಸೊ ಈ ಒಂದು ಆರ್ಟಿಕಲ್ ಆ್ಯಂಡ್ ಪ್ಯಾರಾಗ್ರಾಫ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಆರ್ಟಿಕಲ್ 12 ಆ್ಯಂಡ್ ಪ್ಯಾರಾಗ್ರಾಫ್ 2A ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ವಿತ್ ಹೋಲ್ಡಿಂಗ್ ರೇಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ 15% ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಸೊ ಅದಾದಮೇಲೆ ಮತ್ತೆ ಕೆಳಗೆ ಬನ್ನಿ, ಈ ಬಾಕ್ಸ್ ಇರುತ್ತೆ, ಈ ಬಾಕ್ಸನ್ನು ಟಿಕ್ ಮಾಡಿ. ಮತ್ತು ಸೆಕೆಂಡ್ ಬಾಕ್ಸ್ ಇದೆ, ಸರ್ವಿಸಸ್ ಆರ್ ಅದರ್ ಬಿಸ್ನೆಸ್ ಅಂತ, ಇದನ್ನು ಟಿಕ್ ಮಾಡಿ. ಆರ್ಟಿಕಲ್ ಆ್ಯಂಡ್ ಪ್ಯಾರಾಗ್ರಾಫ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ Article 7 and Paragraph 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ವಿತ್ ಹೋಲ್ಡಿಂಗ್ ರೇಟು ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ 0 ಸೆಲೆಕ್ಟ್ ಮಾಡಬೇಕು, 30 ಸೆಲೆಕ್ಟ್ ಮಾಡಿಬಿಟ್ಟಿರಾ, 0 ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಈ ಬಾಕ್ಸನ್ನು ಟಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮೋಷನ್ ಪಿಕ್ಚರ್ ಆ್ಯಂಡ್ ಟಿವಿ ರಾಯಲಿಟೀಸ್ ಅಂತ ಇದೆ ನೋಡಿ, ಈ ಬಾಕ್ಸನ್ನು ಟಿಕ್ ಮಾಡಿ. ಆರ್ಟಿಕಲ್ ಆ್ಯಂಡ್ ಪ್ಯಾರಾಗ್ರಾಫ್ ಒಂದು ಮತ್ತೆ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಆರ್ಟಿಕಲ್ 12 and Paragraph 2 ಏನ ಸೆಲೆಕ್ಟ್ ಮಾಡಿ, ವಿತ್ ಹೋಲ್ಡಿಂಗ್ ರೇಟು ಇದರಲ್ಲಿ 15 ಸೆಲೆಕ್ಟ್ ಮಾಡ್ಕೊಳ್ಳಿ.
ಅದಾದಮೇಲೆ ಈ ಒಂದು ಬಾಕ್ಸನ್ನು ಟಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ವೀಡಿಯೋ ನೋಡ್ತಾ ನೋಡ್ತಾ, ಸೊ ಲೈಕ್ ಮಾಡಿ ಇವಾಗ. ಓಕೆ, ಸೊ ಇಲ್ಲಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಸರ್ವಿಸಸ್ ಪರ್ಫಾರ್ಮ್ಡ್ ಇನ್ USA ಅಂತ US ಅಂತಿದೆ. ಆ್ಯಸ್ ಕೆ ಪಿ ಲಿಕೇಶ್ ಕುಮಾರ್ ಪರ್ಫಾರ್ಮ್ಡ್ ಎನಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಸರ್ವಿಸ್ ಫಾರ್ ಗೂಗಲ್ ವಿತಿನ್ US ಆರ್ ಡೂ ದೇ ಎಕ್ಸ್ಪೆಕ್ಟ್ ಟು ಇನ್ ದ ಫ್ಯೂಚರ್ ಅಂತಿದೆ. ಇದೆ ಇದಕ್ಕೆ ನೀವು ಎಸ್ ಆರ್ ನೋ ಆಪ್ಷನ್ ಇರುತ್ತೆ. ನೀವು ನೋನ ಸೆಲೆಕ್ಟ್ ಮಾಡಿ ಈ ಬಾಕ್ಸನ್ನು ಟಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ಈ ಥರ ಗೋ ಪೇಪರ್ಲೆಸ್ ಅಂತ ಬರುತ್ತೆ. ಸೊ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಟಿಕ್ ಮಾಡಿಕೊಂಡು ಗೆಟ್ ಡಾಕ್ಯುಮೆಂಟ್ಸ್ ಬೈ ಇಮೇಲ್ ಈ ಎರಡರಲ್ಲಿ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೋಬೋದು. ಗೋ ಪೇಪರ್ಲೆಸ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಅದಾದಮೇಲೆ ನಿಮಗಿಲ್ಲಿ ನಿಮ್ಮ ಒಂದು ಫಾರ್ಮ್ ಬರುತ್ತೆ, ನೀವೇನು ಫಿಲ್ ಮಾಡಿರ್ತೀರಾ ಅದನ್ನು ನೀವು ಜಸ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಟಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಆಯಿತಾ, ಅದಾದಮೇಲೆ ಸೊ ಇಲ್ಲಿ ಅಂಡರ್ ಪೆನಾಲ್ಟೀಸ್ ಆಫ್ ಪ್ರೀ ಪರ್ಜರಿ ಐ ಡಿಕ್ಲೇರ್ ದಟ್ ಅಂತ ಅಂದ್ಬಿಟ್ಟು ನಿಮ್ಗೆ ಇಲ್ಲಿ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಈ ಒಂದು ಬಾಕ್ಸನ್ನು ನೀವು ಟಿಕ್ ಮಾಡ್ತು ಅಂತಂದರೆ ಇದನ್ನೇ ನೀವೇನು ಟಿಕ್ ಮಾಡೋ ಅವಶ್ಯಕತೆ, ಸರ್ಟಿಫಿಕೇಶನ್ ಇಸ್ ರಿಕ್ವೈರ್ಡ್ ಅಂತಿದೆ. ಸೊ ಇದನ್ನು ಟಿಕ್ ಮಾಡಲೇಬೇಕು ನೀವು. ಸೊ ಇಲ್ಲಿ ಕೆಳಗಡೆಗೆ ಬರಬೇಕು, ಇಲ್ಲಿ ಇನ್ನೊಂದು ಬಾಕ್ಸ್ ಇರುತ್ತೆ ಅನ್ಚೇಂಜ್ಡ್ ಸ್ಟೇಟಸ್ ಅಂತಂದ್ಬಿಟ್ಟು, ಇದನ್ನೇ ನೀವು ಟಿಕ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇವರ್ ಸಿಗ್ನೇಚರ್ ಅಂತಿದೆ ನೋಡಿ, ಇಲ್ಲಿ ಎಸ್ಸನ್ನು ನೀವು ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಸಿಗ್ನೇಚರ್ ಕರೆಕ್ಟಾಗಿದೆ ಅಂತಂದರೆ ಸೊ ಎಲ್ಲವೂ ಕೂಡ ಸರಿಯಾಗಿದೆ ಅಂತ. ಸೊ ಅದಾದಮೇಲೆ ನೀವು ಜಸ್ಟು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಈಗ ನಾನು ಸಬ್ಮಿಟ್ ಕೊಟ್ಟಿದ್ದೀನಿ. ಸೊ ಈಗ ನೋಡೋಣ ಏನಾಗುತ್ತೆ ಅಂತ, ಅಪ್ರೂವ್ಡ್ ಆಗುತ್ತಾ ಇಲ್ಲವೋ ಅಂತ ನಾವು ಚೆಕ್ ಮಾಡೋಣ. ಓಕೆ, ಸೊ ಇದು ಅವಾಗವಾಗ ಒಂದು 3 ಇಯರ್ಸ್ಗೊಂದ್ಸಲ ಆದರೂ ನೀವು ಮಾಡಲೇಬೇಕಾಗುತ್ತೆ. ಸೊ ಈಗ ನೋಡ್ತಾ ಇದ್ದೀನಿ ನಾನು, ವೆಯ್ಟ್ ಆಗ್ತಾ ಇದೆ. ಸೊ ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಇವಾಗ ಅಪ್ರೂವ್ಡ್ ಆಗಿದೆ. ಆಯಿತಾ, ಸೊ ಇಲ್ಲಿ ನೀವು ನೋಡ್ಬೋದು ಅಪ್ರೂವ್ಡ್ ಆಗಿದೆ ನಂದು ಟ್ಯಾಕ್ಸ್ ಫಾರ್ಮು. ನಾನು ನೆಕ್ಸ್ಟ್ ಎಕ್ಸ್ಪೈರ್ ಆಗೋದು ಇನ್ನು 2027ಕ್ಕೆ ಮತ್ತೆ ನನಗೆ ಮೇಲ್ ಬರುತ್ತೆ. ಆಯಿತಾ, ಫಾರ್ಮ್ನ ಫಿಲ್ ಮಾಡಿ ಅಂತಂದ್ಬಿಟ್ಟು. ಸೊ ಈ ಥರ ನೀವು ಪ್ರತಿ ಒಂದು 3 ವರ್ಷಕ್ಕೊಂದ್ಸಲ ನೀವು ಇದನ್ನು ಕಂಪಲ್ಸರಿ ನೀವು ಇದನ್ನು ಮಾಡಲೇಬೇಕು. ಇಲ್ಲ ಅಂತಂದರೆ ಸೊ ನಿಮಗೆ 24% ಯೂಟ್ಯೂಬ್ ಪೇಮೆಂಟು ನಿಮಗೆ ಕಟ್ ಆಗುತ್ತೆ. ಈಗ ನಾನು ಇಲ್ಲಿ ರಿಫ್ರೆಶ್ ಮಾಡ್ತೀನಿ, ನೋಡೋಣ ಇಲ್ಲೇನಾದರೂ ಹೋಗಿದೆಯಾ ಟ್ಯಾಕ್ಸ್ ಫಾರ್ಮ್ ಸಬ್ಮಿಟ್ ಮಾಡಿದ ಮೇಲೆ ಅಂತ. ಏನು ಹೋಗಿಲ್ಲ, ಸೊ ಹೋಗುತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ. ಈಗ ತಾನೇ ಫಿಲ್ ಮಾಡಿದ್ದೀನಲ್ಲ, ಸೊ ಅದಕ್ಕೋಸ್ಕರ. ಓಕೆ, ಸೊ ಈ ಥರ ನೀವು ಟ್ಯಾಕ್ಸ್ ಫಾರ್ಮ್ನ ನೀವು ರೀಸಬ್ಮಿಟ್ ಮಾಡಬೇಕಾಗುತ್ತೆ. ಟ್ಯಾಕ್ಸ್ ಫಾರ್ಮ್ನ ನೀವು ಈ ಥರ ಫಿಲ್ ಮಾಡ್ಬೋದು ಗೈಸ್. ನಾನು ಏನೇನು ಪ್ರೊಸೀಜರ್ ತೋರಿಸಿದೆ ಇದನ್ನು ನೀವು ಫಾಲೋ ಮಾಡಿ ನೀಟಾಗಿ, ಸೊ ಅದೇ ಥರ ಪ್ರಾಬ್ಲಮ್ಸ್ಗಳಾಗೋದಿಲ್ಲ. ಓಕೆ, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಲವ್ ಯು.